ಬರೆದಿದ್ದನ್ನು ಯಾರಿಗೆ ತೋರಿಸಿದ್ದೂ ಇಲ್ಲ, ಓದಿದ್ದೂ ಇಲ್ಲ. ಶೀರ್ಷಿಕೆ ಯೋಗ. ದಿನ ಯೋಗ ತರಗತಿಯಲ್ಲಿ ಹೇಳುತ್ತಾರೆ, ತಲೆ ಮೇಲೆತ್ತು, ಎದೆ ಹಿಗ್ಗಿಸು, ಪಾದಗಳನ್ನು ಗಟ್ಟಿಯಾಗಿ ನೆಲದ ಮೇಲೋರು, ಕೈಗಳು ದೇಹದ ಪಕ್ಕದಲ್ಲೇ ಇರಲಿ, ನಿನ್ನ ದೇಹದ ಸಂಪೂರ್ಣ ಭಾರ ನಿನ್ನ ಪಾದಗಳ ಮೇಲೇ ಇರಲಿ, ಜೋರಾಗಿ ದೀರ್ಘವಾಗಿ ಉಸಿರಾಡು, ಮೈ ಮನಸ್ಸು ಸಡಿಲ ಬಿಡು. ಇದು ಯೋಗ ಕಲಿಯುವ ಮೊದಲ ಸೂತ್ರ. ಇದನ್ನು ಕೇಳಿದಾಗೆಲ್ಲ ತಲೆ ತಗ್ಗಿಸು, ಎದೆ ಕುಗ್ಗಿಸು, ನಿಧಾನ ಉಸಿರಾಡು, ನನ್ನ ಕಣ್ಣ ಪರದಿಯಲ್ಲೇ ಸುತ್ತು ಎಂದ ಅಮ್ಮ ನೆನಪಾಗುತ್ತಾಳೆ. ಅರೆ, ನನಗೆ ಸರಿಯಾಗಿ ಉಸಿರಾಡಲೇ ಬರುತ್ತಿಲ್ಲ, ಪಾದಗಳನ್ನು ಜೋಡಿಸಿ ಭಾರ ಬಿಟ್ಟು ನಿಲ್ಲಲಾಗುತ್ತಿಲ್ಲ, ಎಂಥ ಸ್ಥಿತಿಗೆ ತಂದಿಟ್ಟಳು, ಸಿಡಿಬಿಡಿಗೊಳ್ಳುತ್ತೇನೆ. ತಕ್ಷಣ ರಸ್ತೆಯ ಹುಡುಗರ ಜೊತೆ ಲಗೋರಿ, ಕುಂಟೆಬಿಲ್ಲೆ, ಮರಕೋತಿ ಆಡಿದ ನೆನಪು ಮರುಕಳಿಸುತ್ತದೆ. ಸೈಕಲ್ ಏರಿ ನಾಲ್ಕು ರೌಂಡ್ ಸುತ್ತಿದಾಗ ಅಮ್ಮನಿಗಾದ ಸಂತೋಷ ನೆನಪಿನಂಗಳದಲ್ಲಿ ನಡೆದಾಡುತ್ತದೆ. ಜೊತೆಗೆ ಅಮ್ಮನನ್ನು ಸುಟ್ಟ ಅಪ್ಪನ ಕೆಂಗಣ್ಣು ನಡು ನಡುವೆ ಮಿಂಚಿ ಮಾಯವಾಗುತ್ತದೆ. ಅರೆ, ದಿನೇ ದಿನೇ ಎಷ್ಟು ಸುಧಾರಿಸುತ್ತಿದೆ. ಮೈ ಮನಸ್ಸು ಸಡಿಲವಾಗಿ ದೀರ್ಘ ಉಸಿರೆಳೆದುಕೊಂಡಾಗ ದೇಹದ ಮೇಲಿನ ಸಂಪೂರ್ಣ ಹಿಡಿತ ನನ್ನದೆ. ತಲೆ ಎತ್ತುವುದು, ಎದೆ ಹಿಗ್ಗಿಸುವುದು, ನಿರುಮ್ಮಳವಾಗಿ ಉಸಿರಾಡುವುದು, ಪಾದಗಳನ್ನು ಜೋಡಿಸಿ ಗಟ್ಟಿಯಾಗಿ ನಿಲ್ಲುವುದು ಎಷ್ಟು ಸುಲಭ ಎನಿಸುತ್ತಿದೆ ಎಂದು ಮಗಳ ಮುಖದಲ್ಲಿ ಸಂತಸ ಬಯಸುವ ಅಪ್ಪ, ಸದಾ ಆತಂಕದಲ್ಲಿ ನನ್ನ ಪಹರೆ ಕಾಯುವ ಅಮ್ಮ, ನಡುವೆ ಸ್ವತಂತ್ರವಾಗಿ ಉಸಿರಾಡುತ್ತಿರುವ ನಾನು, ಯೋಗ ಕಲಿಸಿದ ಮೊದಲ ಪಾಠ.